ನಿಂತ ಗಂಡು ನಾನಲ್ಲ, ನನ್ನಂತ ಗಂಡು ಯಾರೂ ಇಲ್ಲ. ನಾ ಬರುವ ದಾರಿ ಗೌರವ ತೋರಿ, ನಾ ಬರುವ ದಾರಿ ಗೌರವ ತೋರಿ, ಅತ್ತಾಗಿ ತಾಕಯ್ಯ ಕತೆ ನಿಲ್ಲುವರೆ. ಹಬ್ಬಬ್ಬಾ, ಊರು ಅಂದ್ರೆ ಈ ತರ ಇರ್ಬೇಕು ನೋಡ್ರಿ. ಎಂತ ಜನ, ಎಂತ ಮನ, ಅಲ್ಲ ಚಿನ್ನದಂತ ಜನ. ನಾನೇನಾದ್ರೂ ರೋಡಲ್ಲಿ ಬರ್ತಾ ಇದ್ರೆ ಬಟ್ಟೆ ಹುಡುಗರು ನನ್ನ ನೋಡಿ ನೋಡಿ ನೋಡಿ, ಅದು ಇರ್ಲಿ, ವಯಸ್ಸಾಗಿರೋ ತಾತ ಬಡ್ಡಿ ಹುಡುಗರು ಹಾಂಕಲು ಎಲ್ಲಾರು ಎದ್ದಿ ಎದ್ದಿ ಒಂದೇ ಸಮನೆ ಮಾಡ್ತಾನೆ ಇರ್ತಾರೆ ನನ್ನನ್ನ. ನಮಸ್ಕಾರ ಅಣ್ಣ. ಚಾಪೆ ಸುತ್ಕೊಳ್ಳೋಗ ಒಳ್ಳೆ ದನ ನುಗ್ತಾ ನುಗ್ದಿ ನನ್ ಸಾಮಾನೆಲ್ಲ ಕೆಳಕ್ ಬಿಡಿಸ್ಬಿಟ್ಟಲ್ಲ, ನಿನ್ಗೇನಾದ್ರೂ ಮಾನ ಮರೀದಿ ಒಂದ್ ಚೂರಾದ್ರೂ ಇದೆಯಾ ಅಂತ. ಅಮಿಕ ಅಮಿಕ ಜೋರಾಗಿ ಬೇಜಾರು ಮಾಡ್ಕೊಂಡ್ರಿ ಕಣ್ರಿ. ನಾನ್ ಯಾವ್ದೋ ಮೂಡ್ನಲ್ಲಿ ನಮ್ ಹುಡುಗಿ ಬಗ್ಗೆ ಕನ್ಸ್ ಕಾಣ್ಕೊಂಡ್ ಬರ್ತಾ ಇದ್ನ, ಗೊತ್ತಿಲ್ಲದೆ ನಿಮ್ ಸಾಮಾನ ತಗಲಿಸ್ಬಿಟ್ಟೆ. ಬೇಜಾರು ಮಾಡ್ಕೋಬೇಡ್ರಿ, ನಿಮ್ ಸಾಮಾನ್ ನಾವೇ ಎತ್ಕೊಡ್ತೀವಿ ಬಿಡ್ರಿ, ಎತ್ಕೊಡ್ತೀವಿ ಬಿಡ್ರಿ. ನನ್ ಸಾಮಾನ ನಾನೇ ಎತ್ಕೋತೀನಿ, ನನ್ಗೇನ್ ನನ್ ಸಾಮಾನ್ ಎತ್ಕೋಬೇಕು ಅಂತ ನಂಗೇನ್ ಗೊತ್ತಿಲ್ವಾ. ಅಲ್ಲ ನಿಮ್ಮಂತ ಪಡ್ಡೆ ಹುಡುಗರು ಯಾವ್ದಾದ್ರು ಡ್ಯೂಟಿಫುಲ್ ಹುಡುಗಿ ರೋಡಲ್ಲಿ ಬರ್ತಿದ್ರೆ ಅವ್ರಗ್ ಬೇಕು ಬೇಕು ಅಂತ ಡಿಚ್ ನನ್ ಸಾಮಾನ್ ಮುಟ್ಬೇಡ ಅಂದೆ, ಬೇಕು ಬೇಕು ಅಂತ ಡಿಚ್ಚಿ ಹೊಡಿದು ಅವ್ರ ಹತ್ರ ಚಪ್ಪಲ ತೀರ್ಸ್ಕೋಬೇಕು ಅಂತ ಇರೋದು. ನಿಮ್ಮ ಅಂತ ಎಷ್ಟು ಜನ ನಾನು ನೋಡಿಲ್ಲ ಅಂತ. ರೀ ರೀ ಬೇಜಾರು ಮಾಡ್ಕೋಬೇಡ್ರಿ, ನಾನಂತ ಪೋಲಿ ಹುಡುಗ ಜಾತಿಗೆ ಸೇರ್ದವನಲ್ಲ ಕಣ್ರಿ. ನಾನ್ ಎಷ್ಟು ಒಳ್ಳೆ ಹುಡುಗ ಅಂತ ನಮ್ಮೂರ್ ಹೆಂಗೂಸ್ರೆಲ್ಲ ಇಲ್ಲೇ ಕೂತವ್ರೆ. ಗೊತ್ತಾಗ್ತೇಳ್ರಿ, ಗೊತ್ತಾಗ್ತಾ ಇದೆ ಗೊತ್ತಾಗ್ತಾ ಇದೆ, ನೀನು ನೋಡಿದ್ರೆ ಎಷ್ಟು ಒಳ್ಳೆ ಹುಡುಗ ಅಂತ. ಅದ್ ಸರಿ, ನೀವು ನಮ್ಮೂರ್ಗೆ ಹೊಸಬ್ರು ಅಂತ ಕಾಣಿಸುತ್ತೆ, ಏನ್ರಿ ನಿಮ್ ಹೆಸರು? ನನ್ನ ಹೆಸರು ಕನಕ ಅಂತ, ಈ ಊರ್ಗೆ ಹೊಸ್ದಾಗ ಬಂದಿರೋ ಅಂಗನವಾಡಿ ಟೀಚರ್. ನೀವು ನಮ್ಮೂರಿಗೆ ಬಂದಿರೋ ಹೊಸ ಅಂಗನವಾಡಿ ಟೀಚರು? ಅಂಗನವಾಡಿ ಉಪ್ಪಿಟ್ಟು ಮಕ್ಕಳಿಗೆಲ್ಲ ಇಷ್ಟ ಇಷ್ಟು ಮಿಸ್ಸು ಮಾತ್ರ ಬೊಗೆಟು ಅಂದ್ರೆ ಬಾಯ್ನ ನೀ ಬಿಗ ಹಿಡ್ದು ಮಾತಾಡಿ. ಅಲ್ಲ ನಮ್ಮಂತ ಅಂಗನವಾಡಿ ಟೀಚರ್ ಹತ್ರ ಹೆಂಗೆಲ್ಲ ಮಾತಾಡ್ತಿದ್ದೀರಲ್ಲ, ನನಗೇನಾದ್ರು ಎಟ್ಟು ಕೋಪ ಬಂತು ಅಂದ್ರೆ ನಾನು ಏನ್ ಮಾಡ್ತೀನಿ ನನಗೆ ಗೊತ್ತಿಲ್ಲ. ಬೇಜಾರು ಮಾಡ್ಕೋಬೇಡ್ರಿ, ಏನೋ ತಮಾಷೆಗೆ ಹಂಗಂತೆ ಅಷ್ಟಕ್ಕೆ ಕೋಪ ಮಾಡ್ಕೋತೀರಾ? ಹಾ ಆಯ್ತು. ಅದ್ ಸರಿ, ನಿಮ್ಮೂರು ಯಾವ್ದು ಅಂತೀನಿ? ನಮ್ಮೂರು ಚಡ್ಡಿ ದೊಡ್ಡಿ ಅಂತ. ಏನ್ರಿ ಇದು ನಿಮ್ಮೂರ್ ಎಷ್ಟು ಇಷ್ಟೊಂದು ವಿಚಿತ್ರವಾಗಿದೆ? ಅಲ್ಲ ಚೆನ್ನೈ ದೊಡ್ಡಿ ಕೇಳಿದೀನಿ, ಚೆನ್ನಪ್ಪನ್ ದೊಡ್ಡಿನೂ ಕೇಳಿದೀನಿ, ಕೆ ಎಂ ದೊಡ್ಡಿನು ಕೇಳಿದೀನಿ. ನಂದು ಚಡ್ಡಿ ದೊಡ್ಡಿ ಅಲ್ಲಕಲ, ಆಗಿನ ಕಾಲದಲ್ಲಿ ಮುದುಕರು ಹುಡುಗರೆಲ್ಲ ಚಡ್ಡಿ ಇಲ್ದೆ ಬರೀ ಪಂಚೆಲೆ ಗಾಳಿ ಆಡ್ಲಿ ಅಂತ ಓಡಾಡ್ತಾ ಇದ್ರಂತೆ, ಅದಕ್ಕೆ ಚಡ್ಡಿ ಹಾಕ್ತಿಲ್ದಿರ ಅದಕ್ಕೆ ಚಡ್ಡಿ ದೊಡ್ಡಿ ಅಂತ ಕರೀತಾರ ಅಷ್ಟೇಯ. ಸರಿ ಹೋಗ್ಲಿ ಬಿಡ್ರಿ. ನಿಮ್ ತಾಲೂಕ್ ಯಾವ್ದು ಅಂತೀರಿ? ನಮ್ದು ಹೇಳಿ. ನಮ್ದು ನಡು ದೊಡ್ಡಿ ಅಂತ. ಯಾವ್ದ್ರಿ ಇದು? ಅವಾಗ್ಲೇ ಊರ್ ಕೇಳಿದ್ರೆ ಚಡ್ಡಿ ದೊಡ್ಡಿ ಅಂದ್ರಿ, ತಾಲೂಕ್ ಕೇಳಿದ್ರೆ ಲಾಡಿ ದೊಡ್ಡಿ ಅಂತೀರಿ. ನೀವೇನ್ ಹೇಳ್ತಾ ಇದ್ರು ಒಂದು ಅರ್ಥನೇ ಆಗ್ತಿಲ್ವಲ್ರಿ, ಹೋಗ್ಲಿ ಬಿಡ್ರಿ. ನಿಮ್ ಜಿಲ್ಲೆ ಯಾವ್ದು ಅಂದ್ರೆ? ನಮ್ ಜಿಲ್ಲೆನಾ? ನಮ್ದೆಲ್ಲ ಬರೀ ದೊಡ್ಡದೆ, ಯಾವ್ದು ಇಲ್ಲ, ಅದಕ್ಕೆ ದೊಡ್ಡದಾಗಿರೋದಕ್ಕೆ ಲಂಗು ದೊಡ್ಡಿ ಅಂತ ಕರೀತಾರೆ. ಏನ್ರಿ ಏನ್ ಕೇಳಿದ್ರು ದೊಡ್ಡಿ ದೊಡ್ಡಿ ಅಂತ ಹೇಳಿ ಚಡ್ಡಿ ಲಂಗು ದೊಡ್ಡಿ? ಅಯ್ಯೋ ಯಾಕೋ ನಿಮ್ ಮೇಲೆ ಒಂದ್ ಸಣ್ಣ ಅನುಮಾನ ಕಣ್ರಿ. ರೀ ನಾನು ಹೇಳ್ತಾರದು ನಿಮ್ಮ ಅವು ನಾಣೆಗೂ ನಿಜನೇ ಕಣ್ರಿ. ಅವನ ಮೇಲೆ ಇಕ್ಬೇಡ್ರಿ, ನಿಮ್ಮ ಅವನ ಮೇಲೆ ಆಣೆ ಹೇಳ್ರಿ. ನಾನು ನಮ್ಮವನ ಮೇಲೆ ಆಣೆ ಇಕ್ಕುದೇನು, ನಿಮ್ಮವನ ಮೇಲೆ ಆಣೆ ಇಕ್ಕುದೇನು, ಇಬ್ರು ಹೋಗೋದು ಮ್ಯಾಲಿಕೆ ತಾನೆ. ಅದು ಸರಿ, ನಿಮ್ಮ ಹೆಸರು ಏನು ಅಂತ ಗೊತ್ತಾಗ್ಲಿಲ್ಲ. ನಾನು ಇದೇ ಊರ್ನವನು, ಕೇಬಲ್ ಕೆಲಸ ಮಾಡ್ಕೊಂಡಿದ್ದೀನಿ. ನನ್ನ ಹೆಸರು ಕೆ ಕೃಷ್ಣ ಅಂತ, ನೀವು ಬೇಕಾದ್ರೆ ಪ್ರೀತಿಯಿಂದ
ನಿಮ್ಮ ಹೆಸರು ಕೆ ಕೃಷ್ಣನ ಹಂಗಂದ್ರೆ ಅಂದ್ರೆ ನಾನು ಕೇಬಲ್ ಇಟ್ಕೊಂಡು ಈ ಊರಲ್ಲಿ ಕೆಲಸ ಮಾಡ್ತಾ ಇದೀನಲ್ಲ ಅದ್ರಿಂದ ಕನ್ನಡದಲ್ಲಿ ಕೆ ಅಂದ್ರೆ ಕೇಬಲ್ ಕನೆಕ್ಷನ್ ಕೃಷ್ಣ ಅಂತ ತುಂಬಾ ಉದ್ದ ಆಗುತ್ತೆ ಅಂತ ಶಾರ್ಟ್ ಅಂಡ್ ಸ್ವೀಟ್ ಆಗಿ ಕೆ ಅಂತ ಇಟ್ಕೊಂಡಿದ್ದೀನಿ. ಹೆಸರು ಮಾತ್ರ ಕಟ್ ಮಾಡ್ಕೊಂಡಿದ್ಯಾ ಅದು ಕಟ್ ಮಾಡ್ಕೊಂಡಿದ್ಯಾ? ಅಲ್ಲ ಅಲ್ಲ ಅಲ್ಲ, ಹೆಸರು ಮಾತ್ರ ಕಟ್ ಮಾಡ್ಕೊಂಡಿದ್ಯಾ ಇಲ್ಲ ಊರು ಕೀರು ಏನಾದ್ರು ಊರಿಂದ ಹೆಸರು ಮಾತ್ರ ಕಟ್ ಮಾಡ್ಕೊಂಡಿದ್ಯಾ ಅಂತ ಕೇಳಿದೆ. ಏನು ಮಾಡಿಲ್ಲ ಬಿಡ್ರಿ, ಹಂಗ ಎಲ್ಲ ಆಯ್ತಾ ಕರೆಕ್ಟಾಗಿ? ಅಲ್ಲ ಹಂಗಾದ್ರೆ ನೀವು ಕೇಬಲ್ ಹಾಕೋ ವೈರ್ ಹಾಕೋರು ಅಂತ ಅರ್ಥ ಆಯ್ತು. ಕೇಬಲ್ ಕೆಲಸ ಮಾಡೋರು ಎಷ್ಟು ಜನ ಬಿಟ್ಟಿದ್ದೀರಾ ಕೇಬಲ್? ಕೊಡ್ತಾನೆ ಇರ್ತೀವಿ. ಸುಮಾರು ಜನಕ್ ಕೊಟ್ಟಿದ್ದೀನಿ, ನಿನ್ ಮುಖ ನೋಡಿದ್ರೆ ಸುಮಾರು ಜನಕ್ ಬಿಟ್ಟಿದ್ಯಾ ನೀರು. ಅಲ್ಲ ಕೇಬಲ್ ಅನ್ನೋದು ಗೊತ್ತಾಯ್ತು ಬಿಡು. ಅದಿರ್ಲಿ, ನಮ್ಮನೆಗೂ ಟಿವಿ ಇತ್ತು, ಕಲೆಕ್ಷನ್ ಕೊಡ್ಬೇಕಾಗಿತ್ತಲ್ಲ. ಕಲೆಕ್ಷನ್ ಕೊಡೋದಕ್ಕೆ ನಾವೇನೋ ರೆಡಿ ಇದೀವಿ. ನಿಮ್ದು ಹೊಸ ಮಾಡ್ಲು ಟಿವಿನ ಅಥವಾ ಹಳೆ ವೈಟ್ ಆಂಪ್ಲಾಗ್ ಟಿವಿನ ಅಂತ ಹೇಳ್ಬಿಟ್ರೆ ನಮ್ಗೆ ಕಲೆಕ್ಷನ್ ಕೊಡೋದಕ್ಕೆ ಸರಿ. ಅಲ್ಲ ಕಣ್ರಿ, ಹಳೆ ಟಿವಿ ಆದ್ರೇನು, ವೈಟ್ ಅಂಡ್ ಬ್ಲಾಕ್ ಆದ್ರೇನು, ಕಲೆಕ್ಷನ್ ಕೊಡಕ್ ನಿನಗೇನಪ್ಪ ನೋವು? ಹಳೆ ಹಳೆ ಹೊಸ ಮಾಡ್ಲು ಟಿವಿ ಅಂದ್ರೆ ನಾನೇ ಬಂದ್ ಕಲೆಕ್ಷನ್. ಹಳೆ ವೈಟ್ ಅಂಡ್ ಬ್ಲಾಕ್ ಟಿವಿ ಅಂದ್ರೆ ನನ್ನ ಅಸಿಸ್ಟೆಂಟ್ ಉಚ್ಚಯ ಬಂದ್ ಕಲೆಕ್ಷನ್ ಕೊಡ್ತಾನೆ. ಯಾಕೆ ಅಂದ್ರೆ ಅವನ್ಗೆ ಹಳೆ ಕನೆಕ್ಷನ್ ಟಿವಿಗಳಿಗೆ, ಹಳೆ ವೈಟ್ ಅಂಡ್ ಬ್ಲಾಕ್ ಟಿವಿಗಳಿಗೆ ಕಲೆಕ್ಷನ್ ತುಂಬಾ ಸರ್ವಿಸ್ ಆಗ್ಬಿಟ್ಟವನೆ. ನೀನು ಹುಡುಗಿ ಆಂಟಿ ಮನೆಗೆ ಮಾತ್ರ ಕಲೆಕ್ಷನ್, ಅವನು ಮುತ್ಗ್ರು ಮಟ್ಟಗ್ ಮನೆಗೆ ಮಾತ್ರ ಕಲೆಕ್ಷನ್. ಹೋಗ್ಲಿ ಬಿಡು, ಎಲ್ಲಾದ್ರೂ ಕಲೆಕ್ಷನ್. ಅಲ್ಲ ಕಣ್ರಿ, ಯಾವ ಟಿವಿ ಆದ್ರೆ ಏನಂತೆ, ಯಾವ ಮನೆ ಆದ್ರೆ ಏನಂತೆ, ಬಂದು ಕಲೆಕ್ಷನ್ ಕೊಡ್ಬೇಕಪ್ಪ. ನೋಡಿ, ನನಗೆ ನಿಮ್ ಹತ್ರ ಮಾತಾಡ್ಕೊಂಡು ನಿಂತ್ಕೊಳ್ಳೋಷ್ಟು ಟೈಮು ನನಗಿಲ್ಲ. ನನಗೆ ಟೈಮ್ ಆಗುತ್ತೆ, ನಿಮ್ ಸಾಮಾನು ಏನೇನೇ ತಗೊಂಡು ನಮ್ಮ ಮನೆ ಹತ್ರ ಬಂದ್ಬಿಡಿ ಕಲೆಕ್ಷನ್ ಕೊಡಕ್ಕೆ. ಕನೆಕ್ಷನ್ ಕೊಡೋದಕ್ಕೆ ನಾವೇನೋ ರೆಡಿ ಇದೀವಿ. ನಿಮ್ದು ಟಿವಿ ಇರೋ ಜಾಗ ತೋರಿಸ್ಬಿಟ್ರೆ 5 ನಿಮಿಷದಲ್ಲಿ ಕಲೆಕ್ಷನ್ ಕೊಟ್ಟು ವಾಪಸ್ ಹೋಗ್ಬಿಡ್ತೀವಿ. ರೇ ಕೃಷ್ಣ, ನಿಮ್ಮನ್ನೇನೋ ಅಂದ್ಕೊಂಡಿದ್ದೆ ಕಣ್ರಿ, ಆದ್ರೂ ಪರವಾಗಿಲ್ಲ. ವೈರ್ ಸಣ್ಣ ಇದ್ರೂ ಬಾಡಿ ತಕ್ಕ ಮಟ್ಟಿಗೆ ಐತೆ ಕಲ. ಇರ್ಲಿ ಇರ್ಲಿ, ಸರಿ ನಿಮ್ದು ಅದೇನೋ ಸಾಮಾನು ಐತಲ್ಲ ಕೊಡಿ, ನಾನು ತಗೊಂಡೋಗಿರ್ತೀನಿ. ಕೊಡ್ರಿ ನಿಮ್ ಸಾಮಾನು. ರೀ ಕೃಷ್ಣ, ನಿಮ್ ಸಾಮಾನ್ ಕೈಯಲ್ಲಿ ಇಟ್ಕೊಂಡಿದ್ದ ತಕ್ಷಣ ಏನೋ ಒಂಥರ ಕರೆಂಟ್ ಪಾಸ್ ಆದಂಗ ಐತೈತಿ, ಮೈಯೆಲ್ಲ ಒಂಥರ ಜುಮ 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 ಅಂತ ಇದೆಯಲ್ಲ ಕೃಷ್ಣ. ಅಯ್ಯೋ ಕನಕ, ನೀನು ನನ್ ಸಾಮಾನು ಇಟ್ಕೊಂಡ್ ಹಿಂಗ್ ನುಲಿತಾ ಇದ್ರೆ ನಮಗೂ ಮೈಯೆಲ್ಲ ಕರೆಂಟ್ ಹೋದಂಗೈತೆ ಕಣೆ.